ಆತ್ಮೀಯ ಸ್ನೇಹಿತರೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಐದನೇ ತರಗತಿಯ ಕನ್ನಡ ಮೌಲ್ಯಾಂಕನ ಪರೀಕ್ಷೆಯ ಅಧಿಕೃತ ಕೀ ಉತ್ತರಗಳು ಅಂದರೆ ಏನು ಇಲಾಖೆಯ ಒಂದು ಕೀ ಉತ್ತರಗಳಿದ್ದಾವೆ ಅವುಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೀನಿ ಸಾಕಷ್ಟು ಜನ ನೀವು ಕೂಡ ನೋಡಿದ್ದೀರಿ ಸೊ ಈಗ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸಾಕಷ್ಟು ಜನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಪ್ಪು ಅಂತ ಹೇಳ್ತಾ ಇದ್ರಿ ಸೊ ಬಹಳಷ್ಟು ಜನ ಮೊದಲ ಮಲ್ಟಿಪಲ್ ಚಾಯ್ಸ್ ಇಪ್ಪತ್ತು ಪ್ರಶ್ನೆಗಳಲ್ಲಿ ಸುಮಾರು ಜನ ನನಗೆ ಬೆಟ್ಟ ಒಂದು ಬೆಟ್ಟದ ತಾವರೆ ಬೆಟ್ಟದ ಪ್ಲಸ್ ತಾವರೆ ಆಮೇಲೆ ಅರಮನೆ ಈ ಕೆಲವೊಂದು ಕ್ವಶನ್ಗಳಿಗೆ ತುಂಬ ಜನ ನನಗೆ ಡೌಟನ್ನು ಕೇಳ್ತಾ ಸೊ ಯಾವೆಲ್ಲ ಕ್ವಶನ್ಗಳಿಗೆ ಡೌಟ್ ಕೇಳ್ತಾ ಇದ್ದರು ನೋಡೋಣ ಮೊದಲಿಗೆ ಸೊ ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದರು ಅಂತ ನೋಡೋದಾದರೆ ನೋಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಕನ್ನಡ ರತ್ನಕೋಶದ ಪ್ರಕಾರ ಅಂಬಾರಿ ಸರಿ ಉತ್ತರ ಆಗಿದೆ ಅಂತ ಹೇಳಿ ಹೇಳಿದರು ಒಬ್ರು ಸೊ ಅದೇ ಥರ ಒಬ್ಬರು ಇಬ್ರು ಅಲ್ಲ ಸುಮಾರು ಜನ ಅಂದರೆ ಆಪ್ಷನ್ ಬಿ ನೋಡಿ ಇದು ಬೆಟ್ಟ ಪ್ಲಸ್ ತಾವರೆ ಇದೆ ಅಂತ ಹೇಳಿದರು ಜೊತೆಗೆ ಇದು ಅಂಬಾರಿ ಸರಿ ಉತ್ತರ ಆಗುತ್ತೆ ಅಂತ ಹೇಳಿದರು ಸೊ ಈ ರೀತಿಯಾಗಿ ಅನೇಕ ಒಂದು ಸ್ಟೂಡೆಂಟ್ಸ್ಗಳು ಸುಮಾರು ಡಿಸ್ಕಷನ್ ನಡೆದಿತ್ತು ಅಂದರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಕಮೆಂಟ್ಗಳನ್ನು ಮಾಡಿದ್ರಿ ಮತ್ತೊಬ್ಬರು ಪಂಡಿತ್ ಕವಲಿಯವರ ಶಬ್ದಕೋಶ ಹಾಗೂ ಕನ್ನಡ ಸಾಹಿತ್ಯ ಪರಿಸ್ಥಿತಿನ ಕನ್ನಡ ನಿಘಂಟಿನ ಪ್ರಕಾರ ಅಂಬಾರಿ ಪದ ಮೊದಲು ಬರುತ್ತೆ ಅಂತಕ್ಕಂಥದ್ದು ಹಾಗೆ ಶಿವರಾಮ್ ಕಾರತ್ರವರ ಅರ್ಥಕೋಶದಲ್ಲಿ ಅರಮನೆ ಪದ ಮೊದಲು ಬರುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಚರ್ಚೆ ಆಗಿತ್ತು ಸೊ ಇದು ಒಂದು ರೀತಿ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸೊ ತ್ರೀ ಆನ್ಸರ್ಸ್ ರಾಂಗ್ ಹೇಳಿ ಒಬ್ಬರು ಅಂದರೆ ಅವರು ಬರೆದಿರೋದು ಇನ್ನು ಕೆಲವರು ನಾನೇ ಎರಡು ರಾಂಗ್ ಆನ್ಸರ್ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಕಮೆಂಟ್ ಇದ್ರು ಸೊ ಬೆಟ್ಟ ಪ್ಲಸ್ ತಾವರೆ ಅಂತೂ ಬಹಳಷ್ಟು ಜನ ಅದರಲ್ಲಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಸರಿ ಇದೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ದಾವರೆ ಸರ್ ಅಂತೇಳಿ ನನಗೆ ಹೇಳ್ತಾ ಇದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೀ ಉತ್ತರವನ್ನು ನಾನು ನಿಮಗೆ ಅದಕ್ಕಾಗಿ ಅಧಿಕೃತವಾಗಿ ಡಿಸ್ಪ್ಲೇ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಾನು ಹೇಳಿದ್ದೆ ಸರಿ ಅಂತಲ್ಲ ಸೊ ಜಸ್ಟ್ ನೋಡ್ತಾ ಹೋಗೋಣ ಯಾವ ಕೀ ಉತ್ತರಗಳಿದ್ದಾವೆ ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ಈ ಎಲ್ಲ ಕೀ ಉತ್ತರಗಳು ಇಪ್ಪತ್ತಕ್ಕೆ ಇಪ್ಪತ್ತು ಕೀ ಉತ್ತರಗಳು ಅದರಲ್ಲಿ ಮೊದಲಿಗೆ ದ್ವಿತೀಯ ಭಕ್ತಿ ಪ್ರತೆಯ ಭಾವಸೂಚಕ ಇದು ಅಮ್ಮ ಗಿಡ ಬೆಳೆಸಿ ಪರಿಸರ ಉಳಿಸಿ ಸ್ಥಳ ದಿನಾಂಕ ಸ್ಥಳ ವಿಳಾಸ ಪರೋಪಕಾರ ಮಾಡಬೇಕೆನಿಸುತ್ತದೆ ಅಡಿ ಮತ್ತು ರೈಲ್ವೆ ಹಳಿ ಇದೆ ಸೊ ಇವೆಲ್ಲವೂ ಕೂಡ ಕರೆಕ್ಟಾದ ಉತ್ತರಗಳಾಗಿದ್ದಾವೆ ಸೊ ನಾನಾಗಲೇ ಹೇಳಿದಂಗೆ ಅರಮನೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಇದು ಕೂಡ ಬೆಟ್ಟದ ಪ್ಲಸ್ ತಾವರೆ ಆಗಿರುತ್ತೆ ಸೊ ಈ ಪ್ರಶ್ನೆ ಮತ್ತು ಈ ಪ್ರಶ್ನೆ ಇದಕ್ಕೆ ಸಾಕಷ್ಟು ಜನ ಮ್ಯಾಕ್ಸಿಮಮ್ ನ ಕಮ್ಮಿ ಅಂದರೂ ಕೂಡ ಐವತ್ತಕ್ಕೂ ಹೆಚ್ಚು ಜನ ನನಗೆ ಕಮೆಂಟಲ್ಲಿ ಹೇಳಿದ್ರಿ ತಪ್ಪು ಅಂತ ಹೇಳಿಬಿಟ್ಟು ಬಟ್ ಸೊ ನಾನು ಹೇಳಿದಂಥ ಉತ್ತರಗಳೇ ಕರೆಕ್ಟಾಗಿದೆ ಮತ್ತೊಮ್ಮೆ ನೀವು ವಿಶ್ಲೇಷಣೆಯನ್ನು ಮಾಡಿ ಕೆಲವರು ಪೇಜ್ ನಂಬರ್ ಕೂಡ ಹೇಳಿದರೆ ಸೊ ಇಟ್ಸ್ ಓಕೆ ಸೊ ಚೆಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಎಲ್ಲವೂ ವ್ಯರ್ಥ ಅಸಾಮಾನ್ಯ ನೆಕ್ಸ್ಟು ನಟಿಸಿದ್ದಾರೆ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟ ಕಟ್ಟಿದ್ದಾವೆ ಮತ್ತು ಹೋಗುತ್ತಿದ್ದಾಳೆ ಮಕ್ಕಳು ಪಾಠ ಓದುವರು ದೊಡ್ಡ ದೊಡ್ಡಪ್ಪ ವಿದ್ಯೆ ಅದರಪ್ಪ ಮಾತಾಡುತ್ತಾ ಅತಿಯಾಗಿ ಮೊಬೈಲ್ ಬಳಕೆ ಹೋಗಲು ಮರೆತಿಹರು ಇತರರ ಸಹಾಯಕ್ಕೆ ಹಗ್ಗ ಹಾಸಿದೆ ಗೂಳಿ ಮಲಗಿದೆ ಸೊ ಬಾಯಾರಿದಕ್ಕಾಗಿ ಉಪಾಯ ಮಾಡಿ ಕಲ್ಲು ಹಾಕಿ ನೀರು ಕುಡಿದು ಹಾರಿ ಹೋಯಿತು ಎಸ್ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಇನ್ನು ಉಳಿದಂತೆ ಆಪ್ಷನ್ಸ್ ಇತ್ತು ಅಂದರೆ ಎರಡು ಪ್ರಶ್ನೆಗಳನ್ನು ಕೊಟ್ಟು ಉತ್ತರ ಬರೆಯೋದಿತ್ತು ಹಾಗಾಗಿ ಅದರದ್ದೇನು ಜಾಸ್ತಿ ಡಿಸ್ಕಷನ್ ಇಲ್ಲ ಸೊ ನೀವು ಅದಕ್ಕೆ ಯಾವ ರೀತಿ ಉತ್ತರ ಬರೆದಿದ್ರು ಕೂಡ ಕರೆಕ್ಟ್ ಆಗುತ್ತೆ ಅಲ್ಲಿ ಏನು ಕಂಡೀಷನ್ ಇದೆ ಅಂತ ನೀವು ನೋಡೋದಾದರೆ ಸೊ ಕಂಡೀಷನ್ ಈಸ್ ಮೇಲಿನ ನಾಲ್ಕು ವಾಕ್ಯ ಹೊರತುಪಡಿಸಿ ವಿದ್ಯಾರ್ಥಿ ಯಾವುದಾದ್ರೂ ಎರಡು ಅಥವಾ ಮೂರು ಅರ್ಥಪೂರ್ಣ ವಾಕ್ಯದೊಂದಿಗೆ ಮುಕ್ತಾಯಗೊಳಿಸಿದರೆ ಪೂರ್ಣ ಅಂಕ ಕೊಡಬೇಕು ಅನ್ನುವಂಥದ್ದಿದೆ ಸೊ ಇದೇ ಉತ್ತರ ಅಂತ ಅಲ್ಲ ಓಕೆ ಸೊ ನೆಕ್ಸ್ಟು ಅದೇ ರೀತಿ ನೆಕ್ಸ್ಟು ಕೂಡ ಇದೆ ನೋಡಿ ಅರ್ಥಪೂರ್ಣ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಅರ್ಥಪೂರ್ಣ ಎರಡು ಅಥವಾ ಮೂರು ವಾಕ್ಯಗಳನ್ನು ಬರೆದಿದ್ದಲ್ಲಿ ಪೂರ್ಣ ಅಂಕ ಕೊಡಬೇಕು ಅಂತಕ್ಕಂಥದ್ದು ನೋಡಿ ಆಗಲೇ ಹೇಳಿದೆ ಇದಕ್ಕೆ ಆ್ಯಪಲ್ಲು ಅಥವಾ ಬಾಳೆಹಣ್ಣು ಏನಾದರೂ ಒಂದು ಉದಾಹರಣೆಯನ್ನು ಕೂಡ ಕೇಳಿದ್ದೆ ಅರ್ಥಪೂರ್ಣ ಸಂಭಾಷಣೆ ಇದ್ದರೆ ಎರಡು ಅಥವಾ ಮೂರು ವಾಕ್ಯಗಳಿದ್ದರೆ ಪೂರ್ಣ ಅಂಕಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಸೊ ನೆಕ್ಸ್ಟು ನೋಡಿ ಅದೇ ಥರ ಪ್ರತಿಯೊಂದಕ್ಕೂ ಕೂಡ ಯಾವ ರೀತಿ ಇದೇ ಪ್ರಶ್ನೆಯನ್ನು ಕೇಳಬೇಕು ಇದೇ ಥರ ಇರಬೇಕು ಅನ್ನೋದೇನಿಲ್ಲ ಇಲ್ಲಿ ಸೊ ನೀವು ಅರ್ಥಪೂರ್ಣ ವಾಕ್ಯಗಳನ್ನು ಬರೆದಿದ್ದರೆ ಖಂಡಿತ ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಬಿ ರಿಮೆಂಬರ್ ದಿಸ್ ಒನ್ ಇದೆಲ್ಲ ಏನು ಕೊಟ್ಟಿದ್ದಾರೆ ಇದನ್ನು ನೀವು ಮತ್ತೊಂದು ಸರಿ ಸ್ಪಷ್ಟವಾಗಿ ಓದ್ಕೊಳ್ಳಿ ಐ ಹೋಪ್ ಯಾರೆಲ್ಲ ಬೆಟ್ಟ ತಾವರೆ ಅಂತ ಹೇಳಿದ್ರಿ ಬೆಟ್ಟ ಪ್ಲಸ್ ತಾವರೆ ಅವರಿಗೆ ಬೆಟ್ಟದ ಪ್ಲಸ್ ತಾವರೆ ಅಂತ ಹೇಳಿ ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ಬಿಕಾಸ್ ದೀಸ್ ಆರ್ ದ ಅಫಿಷಿಯಲ್ ಕೀ ಆನ್ಸರ್ಸ್ ಓಕೆ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟು ಕೀ ಉತ್ತರಗಳು ಬೇಕು ಅಂದರೆ ಇಂಗ್ಲೀಷು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದೆ ಅವು ಅವುಗಳ ಒಂದು ಕೀ ಉತ್ತರಗಳು ಕೂಡ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಆ ಕೀ ಉತ್ತರಗಳನ್ನು ಡಿಸ್ಪ್ಲೇ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್